नमस्ते फ्रेंड्स अग्निस्टॉक के स्वागत इवत नम टॉपिक कोविड 19 कल पाठ ना निम अग्निमित्र इल्ली मुख्यवाद अनालिसिस परिसर मत्तु आर्थिकता नडुवे इरुवंत इनवर्स रिलेशनशिप अंदर विरुद्ध संबंध बग्गे चर्चे माड्तीवि याके परिसर गुणमट्ट इरदागलेल्ल आर्थिकतेय गुणमट्ट तुंबा कम्मी आगता इदे अथवा आर्थिकते गुणमट्ट ऐरदागलेल्ल परिसर गुणमट्ट कम्मी आगता इदे इदक्के कारणगळेनु अंतने हुडुकोकोस्कर इवत्तिन ओंदु चर्चे ನಮಗೆಲ್ಲರಿಗೂ ಗೊತ್ತು ಕೋವಿಡ್ 19 ಪ್ರಸ್ತುತ ಈಗಾಗಲೇ ಕೋವಿಡ್ 19 ಇಂದಾಗಿ ವಿಶ್ವದ ಹಲವಾರು ಭಾಗಗಳಲ್ಲಿ ಹಲವಾರು ದೇಶಗಳಲ್ಲಿ ಲಾಕ್ಡೌನ್ ಘೋಷಿಸಿದೆ ನಿಮಗೆಲ್ಲರಿಗೂ ಗೊತ್ತು ಕೋವಿಡ್ 19 ಚೀನಾದ ವುಹಾನ್ ಪ್ರಾಂತ್ಯ ಡಿಸೆಂಬರ್ ತಿಂಗಳಲ್ಲಿ ಮೊದಲು ಬಂತು ನಂತರ ಜನವರಿ ತಿಂಗಳಲ್ಲಿ ಇದರ ಸಂಖ್ಯೆ ಏನಿದೆ ಕೋವಿಡ್ 19 ಇಂದ ಬಳಲುವಂತ ಸಂಖ್ಯೆ ಇದೆ ಜನರ ಒಂದು ಆರೋಗ್ಯ ಹಾಳಾಗುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಮಾರ್ಚ್ 11 2020 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೊಂದು ಪ್ಯಾಂಡೆಮಿಕ್ ಡಿಸೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತು ಪ್ಯಾಂಡೆಮಿಕ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಿ ನಂತರದಲ್ಲಿ ಲಾಕ್ಡೌನ್ ಅನ್ನು ಘೋಷಿಸುವಂತಹ ಹಂತ ಕೂಡ ಬಂದಿದ್ದೀವಿ ನಮ್ಮ ಭಾರತದಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ 1000ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ 30,000ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸಸ್ ಬಂದಿದೆ ವೈದ್ಯರು ತಮ್ಮ ಕೈಲಾದ ಎಲ್ಲ ರೀತಿಯ ಕಷ್ಟ ತಮ್ಮ ಎಫರ್ಟ್ ಹಾಕ್ತಾ ಇದ್ದಾರೆ ಈಗ ನಾನು ಹೇಳಿದೆ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕನಾಮಿ ಅಂತ ಪರಿಸರದ ಗುಣಮಟ್ಟ ಹೆಚ್ಚಿದಾಗಲೆಲ್ಲ ಎಕನಾಮಿಕ್ ಲೆವೆಲ್ ಏನಿದೆ ಅದರ ಗುಣಮಟ್ಟ ಏನಿದೆ ಡೆವಲಪ್ಮೆಂಟ್ ರೇಟ್ ಏನಿದೆ ಅದು ಕಮ್ಮಿ ಆಗ್ತಾನೆ ಇದೆ ಇವತ್ತು ಈ ಅನಾಲಿಸಿಸ್ನಲ್ಲಿ ನಿಮ್ಮ ಹಿಂದೆನೂ ಈ ಕೋವಿಡ್ 19 ಇಂದಾಗಿ ಕೂಡ ನಾವು ನೋಡ್ಬೋದು ಕೋವಿಡ್ 19 ಅಲ್ಲಿ ಕೂಡ ನೋಡ್ಬೋದು ಎಕನಾಮಿಕ್ ಲೆವೆಲ್ ಈಗ ಡೌನ್ ಆಗ್ತಾ ಇದೆ ಬಟ್ ಎನ್ವೈರನ್ಮೆಂಟ್ ರೇಟ್ ಚೆನ್ನಾಗಿ ಆಗ್ತಾ ಇದೆ ಪರಿಸರದ ಗುಣಮಟ್ಟ ಚೆನ್ನಾಗ್ತಿದೆ ವಾಯುಮಾಲಿನ್ಯ ಕಮ್ಮಿ ಆಗಿದೆ ಜಲಮಾಲಿನ್ಯ ಕಮ್ಮಿ ಆಗಿದೆ ಇದೊಂದೇ ಎಕ್ಸಾಂಪಲ್ ಅಲ್ಲ ಹಿಂದಿನ ಎಕ್ಸಾಂಪಲ್ ತಗೊಳ್ಳೋಣ ಏಷ್ಯನ್ ಕ್ರೈಸಿಸ್ ನಲ್ಲಿ ತಗೊಳ್ಳೋಣ ಯುರೋಪಿಯನ್ ಕ್ರೈಸಿಸ್ ನಲ್ಲೂ ಕೂಡ ಹೀಗೆ ಆಗಿತ್ತು ಎಕನಾಮಿಕ್ ಸ್ಲೋ ಡೌನ್ ಆಗಿತ್ತು ಜನರ ಜೀವನ ಗುಣಮಟ್ಟ ಕಮ್ಮಿ ಆಗಿತ್ತು ಏನು ಅವರ ಉದ್ಯೋಗ ಕಮ್ಮಿ ಉದ್ಯೋಗ ಕಳ್ಕೊಳ್ಳೋಂತ ಪರಿಸ್ಥಿತಿ ಬಂದಿತ್ತು ಹಾಗೆ ಇಡೀ ಆರ್ಥಿಕತೆ ನಿದ್ರೆಯ ಪರಿಸ್ಥಿತಿಯಲ್ಲಿದ್ದಾಗ ಪರಿಸರದ ಗುಣಮಟ್ಟ ಚೆನ್ನಾಗ್ತಾ ಇತ್ತು ಯಾಕೆ ಪರಿಸರದ ಗುಣಮಟ್ಟ ಏರಿಕೆ ಆಗುವ ಸಮಯದಲ್ಲೇ ಆರ್ಥಿಕತೆಯ ಗುಣಮಟ್ಟ ಕಮ್ಮಿ ಆಗುತ್ತೆ ಆರ್ಥಿಕತೆ ಗುಣಮಟ್ಟ ಕಮ್ಮಿ ಆಗದಾಗಲೆಲ್ಲ ಪರಿಸರದ ಗುಣಮಟ್ಟ ಚೆನ್ನಾಗ್ತಾ ಇದೆ ಯಾಕೆ ಹೀಗೆ ನಮ್ಮ ಒಂದು ಈ ಎಕನಾಮಿ ಅನ್ನೋದು ಏನಿದೆ ಇದು ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ನಾನ್ ರಿನ್ಯೂವೇಬಲ್ ಸೋರ್ಸ್ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಕೋಲ್ ಆಗಿರ್ಬೋದು ನಿಮಗೆಲ್ಲರಿಗೂ ಗೊತ್ತು ಹಲವಾರು ದೇಶಗಳು ಇರಾಕ್ ಇರಾನ್ ಸೌದಿ ಅರೇಬಿಯಾ ಇವೆಲ್ಲ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಹಾಗೆ ನಮ್ಮ ಜಗತ್ತಿನ ಅನೇಕ ಕಾರ್ಖಾನೆಗಳಿದೆ ಇವೆಲ್ಲವೂ ಈ ನಾನ್ ರಿನ್ಯೂವೇಬಲ್ ಸೋರ್ಸ್ ಆದಂತಹ ಪೆಟ್ರೋಲ್ ಡೀಸೆಲ್ ಹಾಗೂ ಕೋಲ್ ಮೇಲೆ ಡಿಪೆಂಡ್ ಆಗಿದೆ ಇದರಿಂದಾಗಿ ನಮ್ಮ ಏನಾಗಿದೆ ಪರಿಸರದ ಗುಣಮಟ್ಟ ಏರಿದಾಗಲೆಲ್ಲ ಆರ್ಥಿಕತೆ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ ಆರ್ಥಿಕತೆ ಗುಣಮಟ್ಟ ಏರಿದಾಗಲೆಲ್ಲ ಪರಿಸರದ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ ಈಗ ಈ ಕೋವಿಡ್ 19 ಇಂದಾಗಿ ನಾವು ಎರಡು ಸ್ಟೇಜ್ಗಳನ್ನ ನೋಡ್ಬೋದು ಎರಡು ಪಾರ್ಟ್ಗಳಾಗಿ ನಾವು ವಿಂಗಡಣೆ ಮಾಡ್ಬೋದು ಇದರಲ್ಲಿ ನೋಡ್ಬೋದು ಆರ್ಥಿಕತೆಯಲ್ಲಿ ಏನು ಪರಿಸ್ಥಿತಿ ತಗೊಂಡಿದೆ ಹಾಗೆ ಪರಿಸರದ ಪರಿಸ್ಥಿತಿ ಏನಾಗಿದೆ ಅಂತ ಆರ್ಥಿಕತೆ ಪರಿಸ್ಥಿತಿ ನಿಮಗೂ ಗೊತ್ತು 45% ಆದಾಯ ಕಮ್ಮಿ ಆಗಿದೆ ಭಾರತದ 45% ಆದಾಯ ಕಮ್ಮಿ ಆಗಿದೆ 14 ಕೋಟಿಯಷ್ಟು ಜನ ತಮ್ಮ ಆದಾಯವನ್ನು ಕಳ್ಕೊಂಡಿದ್ದಾರೆ ಹಾಗೆ ಇ ಕಾಮರ್ಸ್ ಅಂತಹ ಕ್ಷೇತ್ರಗಳಾದಂತಹ ವಾಲ್ಮಾರ್ಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಇವೆಲ್ಲವುಗಳು ಬೇಸಿಕ್ ಗುಡ್ಸ್ಗಳನ್ನ ಮಾತ್ರ ಪ್ರೊಡಕ್ಷನ್ ಮಾಡ್ತಾ ಇದೆ ಉಳಿದ್ಯಾವುದು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಜನರಿಗೆ ತಲುಪಿಸುವಂಥ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಜೊತೆಗೆ ನಮ್ಮ ದೇಶದಲ್ಲಿ ತುಂಬ ದಿಗ್ಗಜ ಕಂಪ್ನಿಗಳಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಆಗಿರ್ಬೋದು ಆದಿತ್ಯ ಬಿರ್ಲಾ ಗ್ರೂಪ್ಸ್ ಆಗಿರ್ಬೋದು ಹಾಗೆ ಫೋರ್ಡ್ ಕಂಪ್ನಿಗಳಾಗಿರ್ಬೋದು ಉಳಿದಂತಹ ಆಟೋಮೊಬೈಲ್ ಕಂಪ್ನಿ ಆಗಿರ್ಬೋದು ಜೊತೆಗೆ ಲ್ಯಾಸನ್ ಆ್ಯಂಡ್ ಟ್ಯಾಬೋ ಆಗಿರ್ಬೋದು ಹೀಗೆ ಅನೇಕ ಕಂಪ್ನಿಗಳಿದೆ ಇವೆಲ್ಲರೂ ತಾತ್ಕಾಲಿಕ ತಮ್ಮ ಕೆಲಸಗಳನ್ನು ನಿಲ್ಲಿಸಿದ್ದಾರೆ ವರ್ಕರ್ಸ್ಗೆ ಹಣ ಅವರಿಗೆ ಸಂಬಳ ಏನಿದೆ ಅದು ಕೊಡೋಕ್ಕಾಗ್ತಾ ಇಲ್ಲ ಹಾಗೆ ಜನರ ಆರ್ಥಿಕ ಸ್ಥಿತಿ ಏನಿದೆ ಅದು ದಿನನಿತ್ಯ ಹೋಗ್ತಾ ಇದ್ದಂಗೆ ಕುಂದುತ್ತಾ ಇದೆ ದಿನನಿತ್ಯ ಜೀವನವನ್ನು ನಡೆಸೋದು ಕಷ್ಟ ಆಗ್ತಾ ಇದೆ ಒಂದು ತಿಂಗಳಿಗೋ ಅಥವಾ ಯಾವತ್ತೋ ಮುಂದೆ ಕಷ್ಟಕ್ಕೆ ಪರಿಸ್ಥಿತಿ ಬೇಕಾಗಿದೆ ಅಂತ ಏನು ಉಳಿತಾಯ ಅಂತ ಮಾಡಿದ್ರು ಅದು ಈ ಲಾಕ್ಡೌನಿಂದಾಗಿ ಆ ಉಳಿತಾಯಗಳೆಲ್ಲ ಇಲ್ಲಿಗೆ ಬಳಸುವಂಥ ಪರಿಸ್ಥಿತಿ ಬಂದಿದೆ
ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಾನು ಕಾರಣನೋ ನೀವು ಕಾರಣನೋ ಅಥವಾ ಸರ್ಕಾರ ಕಾರಣನೋ ಅಥವಾ ಇಡೀ ಎಕನಾಮಿಕ್ ಏನಿದೆ ಎಕನಾಮಿ ಏನಿದೆ ಅಥವಾ ಎಕನಾಮಿಯಲ್ಲಿ ಬರುವಂತಹ ಉಳಿದೋರು ಯಾರಿದ್ದಾರೆ ಅವ್ರ ಕಾರಣನೋ ಅನ್ನೋದು ನಾನು ಪ್ರಶ್ನೆ ಮಾಡೋಕೆ ಹೊರಡಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ನಾವೇ ಕಣ್ಣು ಹಿಡ್ಕೊಳ್ಬೇಕು. ಈ ಕಣ್ಣು ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ನನ್ನ ಕಡೆಯಿಂದನೂ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ವಿಡಿಯೋ. ನಾನು ಹೇಳಿದೆ ಆರ್ಥಿಕತೆಯ ಪ್ರಗತಿ ತುಂಬ ಕಮ್ಮಿ ಆಗಿದೆ, ಎಕನಾಮಿಕ್ ಸ್ಲೋ ಡೌನ್ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ, ಹಾಗೆ ಹೆಚ್ಚು ತುಂಬ ಜನ ತಮ್ಮ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ, ಹಾಗೆ ಇತ್ತಿತ್ತಲಾಗೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ತಮ್ಮ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗೆ ಮುಂದಿನ ಜೀವನ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಇವೆಲ್ಲದರ ನಡುವೆ ಈ ಪ್ರಶ್ನೆಗಳ ನಡುವೆ ಒಂದು ಉತ್ತರ ಕೂಡ ನಾವು ಹುಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಲೇಬೇಕು. ಯಾಕಂದರೆ ಇವತ್ತಿನ ನಮ್ಮ ಜೀವನ ಇದೆ, ನಾವು ನಾಳೆ 10 ವರ್ಷಕ್ಕೆ ಬದುಕ್ತೀವಿ ಅನ್ನೋ ಕಾರಣಕ್ಕೆ ಬದುಕ್ತಿಲ್ಲ, ನಾಳೆ ಒಂದು 60 ವರ್ಷ 70 ವರ್ಷ ಬದುಕ್ತೀವಿ, ನಮಗೆ ನಮ್ಮ ಮಕ್ಕಳಿಗೆ ಆಗಲಿ ಅಂತ ನಾವು ಬದುಕ್ತೀವಿ, ಅವ್ರಗಳಿಗೋಸ್ಕರ ಇಲ್ಲಿ ಅಂತ ಉಳಿತಾಯ ಮಾಡ್ತೀವಿ. ಈ ಉಳಿತಾಯ ಮಾಡೋದು 10 ವರ್ಷಕ್ಕೆಲ್ಲ ನಾವು ಯೋಚನೆ ಮಾಡೋರು, ಲಾಂಗ್ ಟರ್ಮ್ನಲ್ಲಿ ಯೋಚನೆ ಮಾಡೋರು. ಯಾಕೆ ಶಾರ್ಟ್ ಟರ್ಮ್ನಲ್ಲಿ ಯೋಚನೆ ಮಾಡಬೇಕು? ಶಾರ್ಟ್ ಟರ್ಮ್ ಅಂದರೆ ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡಬೇಕು ಅನ್ನೋ ನಾನು ಹೇಳ್ತಿರೋದು. ಇವತ್ತು ನಾವು ಸಂಕುಚಿತವಾಗಿ ಯೋಚನೆ ಮಾಡಿದರೆ ನಾಳೆ ದೀರ್ಘಕಾಲದಲ್ಲಿ ನಾವೇ ಅದನ್ನು ಅನುಭವಿಸೋದು. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಈ ಲಾಕ್ಡೌನಿಂದಾಗಿ ಎಕನಾಮಿಕ್ ಸ್ಲೋ ಡೌನ್ ಜೊತೆಗೆ ಪರಿಸರದ ಗುಣಮಟ್ಟ ಏರಿಕೆ ಆಗ್ತಾ ಇದೆ. NO2, SO2, HO4 ಆಗಿರ್ಬೋದು, ಹಾಗೆ ಉಳಿದಂಥ ಏನು ಪೊಲ್ಯೂಟೆಂಟ್ಸ್ಗಳಿದೆ, PM2.5 ಆಗಿರ್ಬೋದು, ಹೀಗೆ ಅನೇಕ ಪೊಲ್ಯೂಟೆಂಟ್ಗಳ ಸಂಖ್ಯೆ ಕಮ್ಮಿ ಆಗಿದೆ, ಗಾಳಿಯ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ, ಪರಿಸರದ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಕಮ್ಮಿ ಆಗ್ತಾ ಇದೆ, ಜಲಮಾಲಿನ್ಯ ಕಮ್ಮಿ ಆಗ್ತಾ ಇದೆ. ಇಲ್ಲಿ ಎರಡು ಕಡೆಯಿಂದ ತಪ್ಪಾಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನನ್ನ ಅನಾಲಿಸಿಸ್ ಪ್ರಕಾರ ಒಂದೊಂದು ಪರ್ಸ್ನಲಿ ನಮ್ಮಿಂದ, ಹಾಗೆ ಪ್ರಸ್ತುತ ನಾವೀಗ ಏನು ನಾವು ಆರ್ಥಿಕವಾಗಿ ಚೆನ್ನಾಗಿ ಆಗ್ತಾನೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪರಿಸರದ ಮೇಲೆ ಕೆಲವೊಂದು ಶೋಷಣೆ ಮಾಡ್ತಾ ಇದ್ದೀವಿ. ಇವೆಲ್ಲವೂ ನಿಲ್ಲಿಸಬೇಕಾಗಿದೆ. ಹೇಗೆ ನಾವು ಇಂಧನಗಳನ್ನ ಬಳಸ್ತೇವೆ? ನಾವು ಎಕನಾಮಿಕಲಿ, ನಾ ಹೇಳಿದೆ, ಎಕನಾಮಿ ಅನ್ನೋದು ಮೂಲ ಒಂದು, ನಾವು ಅದನ್ನು ಜಾಡವನ್ನು ಹುಡುಕ್ತಾ ಹೋದಾಗ ಮೇನ್ಲಿ ಡಿಪೆಂಡ್ ಆಗಿರೋದು ಇಂಧನದ ಮೇಲೆ. ಕೋಲ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂದರೆ ಯಾವುದೇ ಕಾರ್ಯಕ್ರಮಗಳಿಂದ ಉತ್ಪಾದನೆ ಆದಂಥ ಏನು ಪ್ರೊಡಕ್ಷನ್ ಇದೆ ಅದು ನೀವು ಎಲ್ಲೂ ಜಾಗ ಕೂಡ ತರ್ಸೋಕ್ಕಾಗಲ್ಲ. ಅಲ್ಲಿಗೆ ಪೆಟ್ರೋಲ್ ಬೇಕೇ ಬೇಕು, ಡೀಸೆಲ್ ಬೇಕೇ ಬೇಕು, ಇದ್ದಲು ಬೇಕೇ ಬೇಕು. ಹಲವಾರು ಟ್ರಾನ್ಸ್ಪೋರ್ಟೇಷನ್ ಅಥವಾ ಹಲವಾರು ಕಾರ್ಖಾನೆಗಳೇನಿದೆ ಅವು ಈಗಲೂ ಕಲ್ಲಿದ್ದಲ ಮೇಲೆ ಡಿಪೆಂಡ್ ಆಗಿದೆ. ನಾವು ನಮ್ಮ ಎಲೆಕ್ಟ್ರಿಸಿಟಿ ಏನಿದೆ ಅದು ಇದ್ದಲಿನ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಕೋಲ್ ಮೇಲೆ ಡಿಪೆಂಡ್ ಆಗಿದೆ. ಇವೆಲ್ಲಾದರೂ ನಿಲ್ಲಿಸಿದರೆ ಏನಾಗುತ್ತೆ ಪರಿಸ್ಥಿತಿ? ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇದು ಕೂಡ ಉತ್ತರ ಅಲ್ಲ. ಯಾಕಂದರೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗಲಿ, ಲಾಕ್ಡೌನ್ ಇರುತ್ತೆ, ಅದಕ್ಕೂ ಸಹ ಎನ್ವೈರನ್ಮೆಂಟ್ ಚೆನ್ನಾಗಾಗತ್ತೆ. ಆದರೆ ಎನ್ವೈರನ್ಮೆಂಟ್ನ ಚೆನ್ನಾಗೋದ್ರ ಜೊತೆಗೆ ನಮ್ಮ ಆರ್ಥಿಕತೆ ಕೂಡ ಚೆನ್ನಾಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಹಾಗಾಗಿ ಆವಾಗಲೇ ಹೇಳಿದೆ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕನಾಮಿ, ಇದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನೋಡಿ, ಹಿಂದೆ ಏಷ್ಯನ್ ಕ್ರೈಸಿಸ್ ಆಗಿರ್ಬೋದು, ಯುರೋಪಿಯನ್ ಕ್ರೈಸಿಸ್ ಆಗಿರ್ಬೋದು, ಹಿಂದೆ ಕೂಡ ಇದೇ ಥರ ಪರಿಸ್ಥಿತಿ ಇತ್ತು. ಆರ್ಥಿಕತೆ ಗುಣಮಟ್ಟ ಹೆಚ್ಚಿದಾಗಲೆಲ್ಲ ಎನ್ವೈರನ್ಮೆಂಟ್ನ ಒಂದು ಗುಣಮಟ್ಟ ಕಮ್ಮಿ ಆಗ್ತಿತ್ತು. ಈ ಕ್ರೈಸಿಸ್ ಟೈಮಲ್ಲಿ ಕೂಡ ಎನ್ವೈರನ್ಮೆಂಟ್ನ ಗುಣಮಟ್ಟ ಜಾಸ್ತಿ ಆಗಿತ್ತು, ಆದರೆ ಎಕನಾಮಿಕ್ ಗುಣಮಟ್ಟ ತುಂಬ ಕಮ್ಮಿ ಆಗಿತ್ತು, ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ತುಂಬ ಕುಗ್ಗಿತ್ತು. ಯಾಕಂದರೆ ನಾವೆಲ್ಲ ನಮ್ಮ ಎಕನಾಮಿ ಅನ್ನೋದೇನಿದೆ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ರಿನ್ಯೂವಬಲ್ ನಾನ್ ರಿನ್ಯೂವಬಲ್ ಸೋರ್ಸಸ್. ಈಗ ಒಂದು ನಾವು ಒಂದು ಕೆಲಸ ಮಾಡ್ಬೋದು, ಒಂದು ನಮ್ಮ ಕಡೆಯಿಂದ, ಒಂದು ಗೌರ್ಮೆಂಟಿಂದ. ಈಗ ಒಂದು ನಾ ಹೇಳಿದೆ ರಿನ್ಯೂವಬಲ್ ಸೋರ್ಸಸ್ ಏನಿದೆ ಇದ ಕಡೆ ನಾವು ಒತ್ತು ಜಾಸ್ತಿ ಕೊಡಬೇಕು. ರಿನ್ಯೂವಬಲ್ ಸೋರ್ಸ್ ಯಾವುದು? ಎಕ್ಸಾಂಪಲ್ ಒಂದು ಸೋಲಾರ್ ಎನರ್ಜಿ ಆಗಿರ್ಬೋದು. ಈ ಸೋಲಾರ್ ಎನರ್ಜಿಯನ್ನು ಈಗಾಗಲೇ ನಾವು ಮನೆಯ ಒಂದು ವಿದ್ಯುತ್ತಾಗಿ ಬಳಸ್ತಾ ಇದ್ದೀವಿ, ಹಾಗೆ ಕೆಲವೊಂದು ಕಾರ್ಗಳು ಬಂದಿದೆ, ಆಟೋಮೊಬೈಲ್ಸ್ ಬಂದಿದೆ, ಹಾಗೆ ಹಲವಾರು ಇಂಡಸ್ಟ್ರಿಗಳು ಏನಿದೆ ಇವೆಲ್ಲ ರಿನ್ಯೂವಬಲ್ ಸೋರ್ಸ್ಗೆ ಟರ್ನ್ ಮಾಡಿದರೆ ಇಲ್ಲಿ ಉದ್ಯೋಗ ಕಳ್ಕೊಳ್ಳುವಂತಹ ಅವಕಾಶ ಕೂಡ ಕಮ್ಮಿ ಆಗುತ್ತೆ. ಈಗೇನು 14% ಜನ 14 ಕೋಟಿಯಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ, 45% ಆದಾಯ ಏನು ಕಮ್ಮಿ ಆಗಿದೆ, ಇದೆಲ್ಲದೂ ಶಾರ್ಟ್ ಟರ್ಮ್ನಲ್ಲಿ ಕೂಡಲೇ ಆಗುವಂಥದ್ದಲ್ಲ, ಸ್ವಲ್ಪ ಸಮಯ ತೊಗೊಳತ್ತೆ. ಓಕೆ, ಸ್ವಲ್ಪ ಹಂಗೂ ಸಮಯ ತೊಗೊಂಡೇ ತೊಗೊಳತ್ತೆ. ನಾವು ಶಾರ್ಟ್ ಟರ್ಮ್ನಲ್ಲಿ ಯಾಕೆ ಯೋಚನೆ ಮಾಡೋಣ? ಇವತ್ತು ನಾಳೆ ಹೆಂಗೂ 1 ತಿಂಗಳು 2 ತಿಂಗಳು ಕಷ್ಟಪಡ್ತಾ ಇದ್ದೀವಿ, 1 ವರ್ಷ ಕಷ್ಟಪಟ್ಟರೆ ರಿನ್ಯೂವಬಲ್ಸ್ಗೋಸ್ಕರ ಟರ್ನ್ ಆದರೆ ಮುಂದಿನ ಆರ್ಥಿಕತೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಒಂದು ನೆನಪಲ್ಲಿ 1918 ಕೂಡ ಸ್ಪ್ಯಾನಿಷ್ ಫ್ಲೂ ಬಂದಿತ್ತು. ಹೀಗೆ ಬರ್ತಾ ಬರ್ತಾ ಒಂದೊಂದು ರೋಗಗಳು ಬರ್ತಾ ಹೋಗುತ್ತೆ. ಈ ರೋಗಗಳು ಬರೋದಕ್ಕೆ ನಾವೇ ಕಾರಣ, ನೇರವಾಗಿ ಅಥವಾ ಪರೋಕ್ಷವಾಗಿ ನಾವೇ ಕಾರಣ. ಯಾಕಂದರೆ ನಾವು ಎನ್ವೈರನ್ಮೆಂಟ್ ಅನ್ನೋ ಪರಿಸರ ನಮ್ಗೇನು ಕೊಡ್ತಾ ಇದ್ದೀವಿ, ಪರಿಸರಕ್ಕೆ ಪುನಃ ವಾಪಸ್ ನಾವೇನು ಕೊಡ್ತಾ ಇದ್ದೀವಿ, ಪರಿಸರ ನಮಗೆ ಒಳ್ಳೇದು ಮಾಡ್ತಾ ಇದ್ದೀವಿ, ನಾವು ಇದಕ್ಕೆ ಕೆಟ್ಟದ್ದು ಮಾಡ್ತಾ ಇದ್ದೀವಿ, ಇದು ಸರಿಯಲ್ಲ. ಯಾಕಂದರೆ ಪರಿಸರ ಅನ್ನೋದು ತಾಯಿ ಇದ್ದ ಹಾಗೆ, ತಾಯಿ ನಮಗೆ ಒಳ್ಳೇದನ್ನು ಬಯಸ್ತಿದ್ದಾಳೆ, ನಾವು ಕೂಡ ತಾಯಿಗೆ ಒಳ್ಳೇದನ್ನು ಬಯಸಬೇಕು. ಹಾಗೆ ಈಗ
ಇವತ್ತಿನ ನಮ್ಮ ಜೀವನ ಏನಿದೆ ನಾವು ಮುಂದೆ ನಮ್ಮ ಮಕ್ಕಳು ಕೂಡ ಇದನ್ನ ನಾವು ಬಿಟ್ಟು ಹೋಗಬೇಕು ಈಗ ನಾವು ಮಕ್ಕಳಿಂದ ನಾವು ಸಾಲವನ್ನ ಪಡೆದುಕೊಂಡ ಹಾಗಿದೆ ಅವರಿಗೆ ಬಡ್ಡಿ ಸಮೇತ ಕೊಡಬೇಕು ಅವರಿಗೆ ಮುಂದಿನ ಜೀವನ ಇನ್ನು ಚೆನ್ನಾಗಿ ಮಾಡ್ತಾ ಹೋಗಬೇಕು ಹಾಗಾಗಿ ಅದು ಒಂದೇ ಅಂತಲ್ಲ ಲಾಂಗ್ ಟರ್ಮ್ ಅಲ್ಲಿ ಕೂಡ ಹೌದು ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಹೌದು ಇವತ್ತು ನಾವು ಮಾಡಿದ ಈ ಪೋರ್ಟೆಂಟ್ಸ್ ಗಳನ್ನ ನಾವೇ ಬಿಡ್ತಾ ಇದ್ದೀವಿ ಇವತ್ತು ನಾವು ಪೋರ್ಟೆಂಟ್ಸ್ ಗಳನ್ನ ಕಾರ್ಖಾನೆಯಿಂದ ಬಿಡ್ತಾ ಇದೆ ಇವತ್ತು ನಾವೇ ಅದನ್ನ ಅನುಭವಿಸ್ತಾ ಇದ್ದೀವಿ ನ್ಯೂಮೋನಿಯಾ ಆಗಿರ್ಬೋದು ಅಸ್ತಮಾ ಆಗಿರ್ಬೋದು ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಇನ್ನು ಅನೇಕ ರೋಗಗಳಿದೆ ಇವೆಲ್ಲದಕ್ಕೂ ನಾವೇ ಕಾರಣ ಆಗಿದೆ ಇವತ್ತು ನಾವೇ ಸಫರ್ ಆಗ್ತಾ ಇದ್ದೀವಿ ಫೈನಾನ್ಷಿಯಲ್ನೂ ನಮ್ಮ ಮುಂದೆ ನಾವು ಇದಕ್ಕೆ ನಾವೇ ಸಫರ್ ಆಗ್ತಿದ್ದೀವಿ ಇವತ್ತಿನ ಒಂದೆರಡು ತಿಂಗಳು ಲಾಕ್ಡೌನ್ ಇದೆ ಇದೊಂದು ಕ್ಷಣಿಕ ಈ ಲಾಕ್ಡೌನ್ ಮುಗಿಯುತ್ತೆ ಮತ್ತೆ ಅದೇ ನಮ್ಮ ಜಂಜಾಟ ಅದೇ ನಮ್ಮ ಲೈಫ್ ಸ್ಟೈಲು ಮತ್ತೆ ಅದೇ ಫೈನಾನ್ಷಿಯಲ್ ಕ್ರೈಸಿಸ್ಸು ಅಥವಾ ಮುಂದಿನ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ನಾವು ಗಮನ ಹರಿಸ್ತೀವಿ ಆಗ ಎನ್ವೈರನ್ಮೆಂಟ್ನ ಒಂದು ಗುಣಮಟ್ಟ ಏನಾಗುತ್ತೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಮುಂದೆ ಮತ್ತೆ ಅದೇ ರೋಗಗಳು ಮತ್ತೆ ಅದೇ ಇದು ಜಂಜಾಟಗಳು ನಾವು ನಮ್ಮ ಸ್ವಂತದ ಜೀವನವನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ನಮಗೆ ಎಷ್ಟು ಬದುಕುವ ಹಕ್ಕಿದೆ ನಮಗೆ ಎಷ್ಟು ಬದುಕುವ ಹಕ್ಕಿದೆ ಈ ಭೂಮಿಯಲ್ಲಿ ಇರುವಂಥ ಉಳಿದ ಪ್ರಾಣಿಗಳು ಕೂಡ ಅಷ್ಟೇ ಬದುಕುವ ಹಕ್ಕಿದೆ ಇದನ್ನು ನಾವು ತಿಳ್ಕೊಬೇಕು ಹಾಗಾಗಿ ನಾವು ಸ್ವಂತಕ್ಕೆ ಯೋಚನೆ ಅಲ್ಲದೆ ನಾವು ಲಾಂಗ್ ಟರ್ಮ್ ಅಲ್ಲಿ ಕೂಡ ಯೋಚನೆ ಮಾಡಬೇಕು ತುಂಬ ಬ್ರಾಡಾಗಿ ನಾವು ಯೋಚನೆ ಮಾಡಬೇಕು ನಾನು ಆವಾಗಲೇ ಹೇಳಿದೆ NO2 SO2 ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಪರಿಸರ ಮಾಲಿನ್ಯಗಳು ಈಗ ತುಂಬ ಸಂಖ್ಯೆ ಕಮ್ಮಿ ಆಗಿದೆ ನೀವು ಸರ್ವೆ ರಿಪೋರ್ಟ್ ನೋಡ್ಬೋದು ಇವೆಲ್ಲದರಲ್ಲೂ ಕೂಡ ಹಿಂದೆ ಇದ್ದಿದ್ದಂತಹ ಈ ಪೊಲ್ಯೂಷನ್ಗಳ ಸಂಖ್ಯೆ ಇದೆ ಈಗ ತುಂಬ ಕಮ್ಮಿ ಆಗಿದೆ ಈ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದು ತುಂಬ ಹಾರ್ಮ್ಫುಲ್ ಯಾಕಂದರೆ ಒಬ್ಬ ಮನುಷ್ಯನ ದೇಹದೊಳಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇರಿಕೊಂಡ್ರೆ ಅವನ ದೇಹ ಚೇತರಿಸ್ಕೊಳ್ಳೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಹೋಗುತ್ತೆ ನ್ಯೂಮೋನಿಯಾ ಅಟ್ಯಾಕ್ ಆಗುತ್ತೆ ಅಸ್ತಮಾ ಅಟ್ಯಾಕ್ ಆಗುತ್ತೆ ಬ್ಲಡ್ ಕ್ಯಾನ್ಸರ್ ಆಗುತ್ತೆ ಲಂಗ್ ಡಿಸೀಸ್ ಬರುತ್ತೆ ಹಾಗೆ ಇನ್ನು ಅನೇಕ ಕಾಯಿಲೆಗಳು ಬರುತ್ತೆ PM2.5 ಏನಂತ ಹೇಳಿದೆ ಈ PM2.5 ಇದರ ಡಯಾಮೀಟರ್ ತುಂಬ ಕಮ್ಮಿ ಇರುತ್ತೆ ಗಾಳಿಯಲ್ಲಿ ಇದರ ಪೊಲ್ಯೂಟೆಂಟ್ಸ್ಗಳ ಸಂಖ್ಯೆ ಕಾಣಿಸೋದಿಲ್ಲ ಇದು ತುಂಬ ಇನ್ವಿಸಿಬಲ್ ಆಗಿರುತ್ತೆ ಮನುಷ್ಯನ ದೇಹಕ್ಕೆ ಸೇರಿಕೊಂಡ್ರೆ ಅನೇಕ ರೋಗಗಳನ್ನ ತರಿಸುತ್ತೆ ಹಾಗೆ SO2 ಅಂತ ಹೇಳಿದೆ ಸಲ್ಫರ್ ಡೈಆಕ್ಸೈಡ್ ಕಾರ್ಖಾನೆಗಳಿಂದ ಹೊರಡುವಂಥ ಈ ಏನು ಪೊಲ್ಯೂಟೆಂಟ್ಸ್ಗಳಿದೆ ಗಾಳಿ ಇದು ನೀರಿನಲ್ಲಿ ಸೇರಿದೆ H2SO4 ಆಗುತ್ತೆ H2SO4 ನಿಮ್ಗೆಲ್ಲರಿಗೂ ಗೊತ್ತಿದೆ ಇದೊಂದು ರಾಯಲ್ ಆ್ಯಸಿಡ್ ಅಂತ ಹೇಳ್ತಾರೆ ಹಾಗೆ ಇದು ತುಂಬ ಆ್ಯಸಿಡಿಕ್ ಆಗಿರುತ್ತೆ ಅಂದರೆ ಚರ್ಮಗಳು ಸುಟ್ಟೋಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಇಂತಹ ಒಂದು ಪೊಲ್ಯೂಟೆಂಟ್ಸ್ಗಳನ್ನ ಇದು ಇಲ್ಲಿಂದ ಒಂದು ಕಾರ್ಖಾನೆಯಿಂದ ಬರ್ತಾ ಇದೆ ಒಂದು ನಾವು ದಿನನಿತ್ಯ ಬಳಸಿರುವಂಥ ಆಟೋಮೊಬೈಲಿಂದ ಬರ್ತಾ ಇದೆ ನಾವೇನು ಮಾಡ್ಬೋದು ಒಂದು ಗೌರ್ಮೆಂಟ್ನ ಒಂದು ಜವಾಬ್ದಾರಿ ಇದೆ ಈಗ ಗೌರ್ಮೆಂಟ್ ಹಿಂದೆ ಮಾಡಿತ್ತೋ ಮಾಡಿಲ್ವೋ ಅಂತ ನಮ್ಗೆ ಗೊತ್ತಿಲ್ಲ ಅಥವಾ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬಟ್ ಈಗಂತೂ ಲಾಕ್ಡೌನಿಂದಾಗಿ ಗೌರ್ಮೆಂಟ್ ಆದಷ್ಟು ಸಶಕ್ತವಾಗಿ ಕೆಲಸ ಮಾಡ್ತಾ ಇದೆ ಗೌರ್ಮೆಂಟ್ ಒಂದು ಇದೊಂದು ರೈಟ್ ಟೈಮ್ ಅಂತ ಹೇಳ್ಬೋದು ಯಾಕಂದರೆ ನಾನ್ ರಿನ್ಯೂವಲ್ ಏನು ಇಂಡಸ್ಟ್ರಿಗಳೇನಿದೆ ಇವುಗಳನ್ನೆಲ್ಲ ನಿಲ್ಲಿಸಿ ರಿನ್ಯೂವಲ್ ಸೋರ್ಸ್ ಏನಿದೆ ಇದರಿಂದ ಮಾಡುವಂಥ ಉಪಯುಕ್ತಗಳೇನಿದೆ ಇಂಥ ಒಂದು ಇಂಡಸ್ಟ್ರಿ ಕೆಳಗಡೆ ಅಥವಾ ಅಪ್ಕಮಿಂಗ್ ಇಂಡಸ್ಟ್ರಿ ಏನಿದೆ ಇನ್ನು ಸ್ಟಾರ್ಟಿಂಗ್ನಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದೆ ಸ್ಟಾರ್ಟಪ್ ಕಂಪ್ನಿಗಳೇನಿದೆ ಇವುಗಳಿಗೆ ನಾವು ಗೌರ್ಮೆಂಟಿಗೆ ಗಮನ ಕೊಡಬೇಕು ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಇದರಿಂದ ಏನಾಗುತ್ತೆ ಶಾರ್ಟ್ ಟರ್ಮ್ನಲ್ಲಿ ನಿಜಕ್ಕೂ ತುಂಬ ಕಷ್ಟ ಆಗುತ್ತೆ ಜನರು ಉದ್ಯೋಗಗಳನ್ನ ಕಳ್ಕೊಳ್ತಾರೆ ಆದರೆ ಈ ಒಂದು ಎಕನಾಮಿ ಏನಿದೆ ಇದನ್ನು ಸೃಷ್ಟಿ ಮಾಡಿದ್ರು ಕೂಡ ನಾವೇ ಈ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಕೂಡ ಇದೇ ಪರಿಸ್ಥಿತಿ ಇತ್ತು ನಿಮಗೆಲ್ಲರಿಗೂ ಗೊತ್ತು ನಮ್ಮ ಭಾರತಕ್ಕೆ ಏನು ಸ್ವತಂತ್ರ ಬಂದಾಗ 5S ಪ್ಲ್ಯಾನ್ ಮಾಡಿದ್ರು ಎರಡನೇ ಪ್ಲ್ಯಾನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿದ್ರು ಅವಾಗ ಕೂಡ ಜನರಿಗೆ ಅನ್ಎಂಪ್ಲಾಯ್ಮೆಂಟ್ ಸ್ಟೇಜ್ನಲ್ಲೇ ಇದ್ದರು ಎಂಪ್ಲಾಯ್ಮೆಂಟ್ ಸ್ಟೇಜ್ ಬರೋಕ್ಕೋಸ್ಕರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿದ್ರು ಈಗಲೂ ಕೂಡ ಅದೇ ಥರ ಪರಿಸ್ಥಿತಿ ಸ್ವಲ್ಪ ಟೈಮ್ ಕಷ್ಟಪಡ್ತೀವಿ ಆದರೆ ಲಾಂಗ್ ಟರ್ಮ್ನಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿರ್ತೀವಿ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ ಪರಿಸರದಲ್ಲಿ ಬದುಕುವಂಥ ಪ್ರತಿಯೊಂದು ಜೀವಿಗಳು ಚೆನ್ನಾಗಿರುತ್ತೆ ಹಾಗಾಗಿ ಯೋಚನೆ ಮಾಡಿದ್ರೆ ರಿನ್ಯೂವಲ್ ಸೋರ್ಸ್ ಕಡೆ ನಾವು ಗಮನ ಕೊಟ್ಟರೆ ಅಲ್ಲಿಂದ ಅನ್ಎಂಪ್ಲಾಯ್ಮೆಂಟ್ ಆಗಿರುವಂಥ ಏನು ಖಾಲಿ ಜಾಗ ಇಲ್ಲಿ ಭರ್ತಿ ಆಗುತ್ತೆ ಅಲ್ಲಿ ಕಳೆದುಕೊಂಡಂಥ ಜನ ಏನಿದ್ದಾರೆ ಜಾಬ್ ಕಳ್ಕೊಂಡಂಥ ಜನ ಇದ್ದಾರೆ ಇಲ್ಲಿ ಜಾಬ್ ಪಡ್ಕೊಳ್ತಾರೆ ಹಾಗೆ ಇಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಏನಿದೆ ಎಕನಾಮಿ ಮತ್ತು ಎನ್ವೈರನ್ಮೆಂಟ್ ನಡುವೆ ಏನು ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಏನಿದೆ ಅದು ಡೈರೆಕ್ಟ್ ರಿಲೇಷನ್ಶಿಪ್ ಆಗುತ್ತೆ ಅಂದರೆ ಆರ್ಥಿಕತೆಯಲ್ಲಿ ಪ್ರಗತಿ ಸಾಧಿಸಿದಾಗಲೆಲ್ಲ ಪರಿಸರದ ಗುಣಮಟ್ಟ ಚೆನ್ನಾಗುತ್ತೆ ಗುಣಮಟ್ಟ ಚೆನ್ನಾಗಾದಾಗಲೆಲ್ಲ ಪರಿಸರದ ಎಕನಾಮಿಕ್ ಲೆವೆಲ್ ಕೂಡ ಚೆನ್ನಾಗುತ್ತೆ ಮುಂದೆ ಏಷ್ಯನ್ ಕ್ರೈಸಸ್ಸು ಯುರೋಪಿಯನ್ ಕ್ರೈಸಸ್ಸು ಅಥವಾ ಮುಂದೆ ಬರುವಂಥ ಈ COVID-19 ಇದೆ ಈ COVID-19 ಬರೋದಕ್ಕೂ ಅಷ್ಟೇ ಕಾರಣ ಈಗ ನೋಡಿ ನಾವು ಹಿಂದೆ ಮಾಡಿ ತಪ್ಪುಗಳೇ ಇವತ್ತು ಏನೋ ಒಂದು ಹೊಸ ಕಾಯಿಲೆ ಬಂದಿರ್ಬೋದು ಇವತ್ತು ಕೊರೋನಾ ಬಂದಿದೆ ಹಿಂದೆ ಎಬೋಲಾ ಬಂದಿತ್ತು ಹಿಂದೆ ಸ್ಪ್ಯಾನಿಷ್ ಫ್ಲೂ ಬಂದಿತ್ತು ಮುಂದೆ ಇದೇ ಥರ ರೋಗಗಳು ಬರ್ತಾ ಹೋಗುತ್ತೆ ಮುಂದೇನು ಇದೇ ಥರ ಎಕನಾಮಿಕ್ಸ್ ದೌಡೋಣ 10-20 ಎಕನಾಮಿಕ್ಸ್ ದೌಡೋಣ ನಾವು ಕಾಣೋದಕ್ಕಿಂತ ಒಂದು ಒಳ್ಳೆ ಮಾರ್ಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರೆ ಮುಂದಿನ ನಮ್ಮ ಪೀಳಿಗೆನೂ ಅಲ್ಲ ಮುಂದಿನ ಎಲ್ಲ ಪೀಳಿಗೆ ಕೂಡ ಇದರ ಒಂದು ಪಾಸಿಟಿವ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾ ಜೊತೆಗೆ ಇನ್ನು ನಾನು ಹೇಳಿದೆ ಆಟೋಮೊಬೈಲ್ಸ್ ಅಂತ ಹೇಳಿದೆ ಇನ್ನೊಂದು ಕೂಡ ಒಂದು ಸಣ್ಣ ಈಗ ಹೇಗೂ 1-2-3 ತಿಂಗಳು ಲಾಕ್ಡೌನ್ ಈಗ ಮುಂದೆ ಈ ಪರಿಸ್ಥಿತಿ ಆದಮೇಲೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ ಇದು ಸರಿಯಲ್ಲ ಸಣ್ಣ ಸಲಹೆ ಬಟ್ ಇದು ಎಷ್ಟು ಮಟ್ಟಿಗೆ ಉಪಯೋಗ ಗೊತ್ತಿಲ್ಲ ಹೆಂಗೆ 1 ತಿಂಗಳು ಲಾಕ್ಡೌನ್ಗಿಂತ ವರ್ಷದಲ್ಲಿ ಈ ಥರ 1-2 ವಾರ 3 ವಾರ ಅಥವಾ ತಿಂಗಳಲ್ಲಿ 1 ವೀಕು ಅಥವಾ 2 ತಿಂಗಳಿಗೆ 1 ವೀಕ್ ಲಾಕ್ಡೌನ್ ಅಥವಾ 3 ತಿಂಗಳಿಗೆ 4 ತಿಂಗಳಿಗೆ 1 ವೀಕ್ ಲಾಕ್ಡೌನ್ ಇಟ್ಟರು ಕೂಡ
ಈ ಥರ ಒಂದು ಎನ್ವೈರನ್ಮೆಂಟಲ್ಲಿ ಕೂಡ ಒಂದು ಪಾಸಿಟಿವ್ ಎಫೆಕ್ಟ್ ಕಾಣುತ್ತೆ. ಎಕನಾಮಿಕ್ಸ್ ಸ್ಲೋ ಡೌನ್ ಕೂಡ ಆಗೋದಿಲ್ಲ, ಹೆಚ್ಚಿನ ಪರಿಣಾಮ ಕೂಡ ಬೀಳೋದಿಲ್ಲ, ಆರ್ಥಿಕತೆ ಕೂಡ ಚೆನ್ನಾಗಿರ್ತೀವಿ, ಹಾಗೆ ಪರಿಸರದ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ, ಮುಂದೆ ನಾವು ಬದುಕ್ತಿರುವಂಥ ಪರಿಸರ ಕೂಡ ಚೆನ್ನಾಗಿರುತ್ತೆ. ಹತ್ತಿರದ ಪ್ರದೇಶಗಳಿಗೆ ಹೋಗೋದಿದ್ರೆ ಕಾರನ್ನು ಬೈಕನ್ನು ಅಥವಾ ಇನ್ನು ಉಳಿದ್ಯಾವುದೋ ಒಂದು ವೆಹಿಕಲ್ಗಳನ್ನ ಬಳಸೋದು ನಿಲ್ಲಿಸಬೇಕು. ಅದರಿಂದ ನಾವೇನಾಗುತ್ತೆ, ಒಂದು ಹತ್ತಿರದಲ್ಲಿ ಹೋಗ್ತಿದ್ದೀವಿ ಕಾಲ್ನಡಿಗೆನೋ ಅಥವಾ ಸೈಕಲ್ ಬಳಸುವಂಥದ್ದು. ಹಾಗೆ ಕೆಲವೊಂದು ದೇಶಗಳಲ್ಲಿ ಈಗಲೂ ಕೂಡ ಇದೆ, ಏನು ಅಂದರೆ ಹತ್ತಿರದ ಪ್ರದೇಶಗಳಿಗೆ ಹೋಗೋದಾದರೆ ಕಾರ್ಗಳನ್ನು ಬಳಸೋಂಗಿಲ್ಲ, 3 ಕಿಲೋಮೀಟರ್ ಮೇಲೆ ಹೋಗೋದ್ರೆ ಮಾತ್ರ ಕಾರ್ ಬಳಸಬೇಕು. ಇವೆಲ್ಲದ ನಡುವೆ ಎಲ್ರಿಗೂ ಗೊತ್ತು, ಡೆಲ್ಲಿಯಲ್ಲಿ ಈಗಾಗಲೇ ಜನರ ಜೀವನ ಮಟ್ಟ ಏನಿದೆ, ಪರಿಸರ ಗುಣಮಟ್ಟ ತುಂಬ ಕಮ್ಮಿ ಇದೆ, ಅವರ ಆರೋಗ್ಯದಲ್ಲಿ ತುಂಬ ಏರಿಳಿತಾ ಇದೆ. ಈ ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಮೆಟ್ರೋಪಾಲಿಟನ್ ಸಿಟೀಸ್ ಏನಿದೆ ಅಲ್ಲೆಲ್ಲ ಕೂಡ ಪೊಲ್ಯೂಷನ್ಸ್ಗಳು ಜಾಸ್ತಿ ಇದೆ. ಹಳ್ಳಿಯಲ್ಲಿರುವ ವಾತಾವರಣ ಅಲ್ಲಿಲ್ಲ, ಹಳ್ಳಿಯಲ್ಲಿರೋ ಗಾಳಿಯ ಗುಣಮಟ್ಟ ಅಲ್ಲಿಲ್ಲ. ಅವರು ಎಷ್ಟೆಷ್ಟು ಸ್ಟ್ರಾಟಜಿಗಳನ್ನ ಬಳಸಿದ್ರು, ಎಷ್ಟೆಷ್ಟು ರೂಲ್ಸ್ಗಳನ್ನ ತಂದರು. ಒಂದು ದಿವಸ ಹೆಣ್ಮಕ್ಳು ಮನೆಯಿಂದ ಹೊರಡಬೇಕು, ಒಂದು ದಿವಸ ಗಂಡ್ಮಕ್ಳು ಮನೆಯಿಂದ ಹೊರಡಬೇಕು, ಅವರು ವಾರದ 3 ದಿವಸ ಇವ್ರಿಗೆ ಕೆಲಸ, ವಾರದ 3 ದಿವಸ ಇವ್ರಿಗೆ ಕೆಲಸ, ಇದರಿಂದ ಏನಾಗುತ್ತೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಅವರ ಮಾಡಿದಂತಹ ವರ್ಷಗಟ್ಟಲೆ ಸ್ಟ್ರಾಟಜಿ ಅದೆಲ್ಲದೂ ಹಾಳಾಯಿತು. ಆದರೆ ಒಂದೇ ತಿಂಗಳು ಲಾಕ್ಡೌನಿಂದ ನಮ್ಮ ಓಝೋನ್ ಪದರ ಏನಿದೆ ಅದು ನಾರ್ಮಲ್ ಆಗ್ತಾ ಬಂತು, ಬರೀ 1 ತಿಂಗಳಿಂದ ಸ್ಟ್ರಾಟಜಿ. ಆದರೆ ಈ 1 ತಿಂಗಳ ಏನಿದೆ ಇದನ್ನೇ ನಾವು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಗೌರ್ಮೆಂಟ್ನ ಕೆಲವೊಂದು ಏನು ಸ್ಟ್ರಾಟಜಿಗಳು ಬಳಸಿದ್ರು ಕೂಡ ಎಲ್ಲದೂ ಫೇಲ್ ಆಗಿತ್ತು. ಅದ್ಯಾವುದೂ ಕೂಡ ಇಂಥ ಒಂದು ದೀರ್ಘಕಾಲವಾಗಿ ಅಥವಾ ಇಷ್ಟೊಂದು ಪರಿಣಾಮಕಾರಿಯಾಗಿ ಎನ್ವೈರನ್ಮೆಂಟ್ನಲ್ಲಿ ಒಂದು ಪಾಸಿಟಿವ್ ಎಫೆಕ್ಟ್ ಅಂತ ತರೋಕ್ಕಾಗಿಲ್ಲ. ಈಗಲೇ ನೀವು ನೋಡ್ಬೋದು ಕೆಲವು ಕಡೆ ನಮ್ಮ ದೇಶದ ಕೆಲವೊಂದು ಪ್ರದೇಶಗಳೇ ಅದು ಕೆಲವೊಂದು ಜಾಗಗಳು ಫಾರಿನ್ ಕಂಟ್ರೀಸ್ ಥರ ಕಾಣಿಸ್ತಾ ಇದೆ. ಕೆಲವೊಂದು ಎಕ್ಸಾಂಪಲ್ ಕಡೆ ನೋಡ್ತೀನಿ, ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದೆ, ಪಂಜಾಬ್ನ ಜಾರ್ಖಂಡ್ ಏನಿದೆ ಅದು ಹಿಮಾಲಯದಿಂದ 140 ಕಿಲೋಮೀಟರ್ ದೂರದಲ್ಲಿದೆ. ಪೊಲ್ಯೂಷನ್ನಿಂದಾಗಿ ಹಿಮಾಲಯ ಕಾಣಿಸ್ತಾ ಇರಲಿಲ್ಲ, ಈಗ ಹಿಮಾಲಯ ಏನಿದೆ ತುಂಬ ತುಂಬ ಕ್ಲಾರಿಟಿಯಲ್ಲಿ, ತುಂಬ ಕ್ಲಿಯರ್ ಆಗಿ, ತುಂಬ ಚಂದವಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಏನು 1 ತಿಂಗಳ ಲಾಕ್ಡೌನಿಂದ. ಈ 1 ತಿಂಗಳ ಲಾಕ್ಡೌನು ಇದೊಂದು ಕ್ಷಣಿಕ, ಯಾಕಂದರೆ ಇದೇ ಲಾಕ್ಡೌನ್ ನಾವು ಮುಂದೆ ಹೊರಿಸೋಕ್ಕಾಗಲ್ಲ. ಯಾಕಂದರೆ ಮತ್ತೆ ನಾವು ಮತ್ತೆ ನಮ್ಮ ಎಕನಾಮಿಕಲಿ ನಾವು ಡೆವಲಪ್ ಆಗಬೇಕು, ಹಾಗೆ ನಮ್ಮ ಮುಂದೆ ಹಿಂದಿನ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಚೆನ್ನಾಗಬೇಕು. ಹಾಗಂತ ನಮ್ಮ ಪರಿಸರವನ್ನು ಹಾಳು ಮಾಡ್ಕೊಳ್ತಾ ನಮ್ಮ ಫೈನಾನ್ಷಿಯಲಿ ನಾವು ಚೆನ್ನಾಗೋಗೋದಿಲ್ಲ. ಯಾಕಂದ್ರೆ ಇವತ್ತು ನಮ್ಮದೆಲ್ಲ ಹೇಗಿದೆ ಅಂದರೆ ಆರೋಗ್ಯ ಹಾಳು ಮಾಡ್ಕೊಂಡು ದುಡ್ಡಿನಿಂದ ಹೋಗ್ತೀವಿ, ನಾಳೆ ದುಡ್ಡೆಲ್ಲ ಪಡ್ಕೊಂಡ ಮೇಲೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದ ಮೇಲೆ ಮತ್ತೆ ಹಿಂದೆ ಇದ್ದಂತಹ ಆರೋಗ್ಯ, ಒಳ್ಳೆ ಆರೋಗ್ಯ ಏನಿದೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಈಗ ದುಡಿದ ಹಣವೆಲ್ಲ ಕಳ್ಕೊಳ್ತೀವಿ. ಇಂಥ ಪರಿಸ್ಥಿತಿ ಬೇಕಾ? ಹಣವೂ ಇರಬೇಕು, ಆರೋಗ್ಯವೂ ಇರಬೇಕು, ಹಾಗೆ ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿರಬೇಕು, ಎಕನಾಮಿಕಲಿ ಡೆವಲಪ್ಮೆಂಟು ಇರಬೇಕು. ಇದೆರಡನ್ನು ಸಮವಾಗಿ ಸಮತೋಲನದಿಂದ ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು, ನಿಮ್ಮದು, ಗೌರ್ಮೆಂಟು, ಎಲ್ಲರದು. ಹಾಗಾಗಿ ನಾನು ಹೇಳಿದಂಥ ಸಲಹೆ ನಿಮ್ಮಲ್ಲೂ ಅಂಥದ್ದೇನೋ ಸಲಹೆ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನನ್ನ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ನನಗೊಂದು ಸಪೋರ್ಟ್ ಸಿಗುತ್ತೆ, ನನಗೆ ಇನ್ನು ಮುಂದೆ ಈ ವಿಡಿಯೋ ಮಾಡೋದಕ್ಕೆ ಇನ್ನೂ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಈ ವಿಚಾರ ಇನ್ನೂ ಜನರಿಗೆ ತಿಳಿಸಿ ಅದು ತಲುಪಲಿ ಅನ್ನೋ ಒಂದು ಇಷ್ಟ ಇದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ, ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ತರ್ತೀನಿ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ಇವತ್ತಿನ ಸೆಷನ್ ಏನಿದೆ ಮುಗಿಸ್ತೀನಿ. ಥ್ಯಾಂಕ್ ಯು.